ನಮಸ್ಕಾರ, ನಾನು ಗೋಳೂರು ಸ್ನೇಕ್ ಬಸವರಾಜು ಅಂತೇಳಿ ನನ್ನ ಹೆಸರು. ಮೊದಲು ವೃತ್ತಿನಲ್ಲಿ ನಾನು ಕಾರ್ಪೆಂಟ್ರು, ವುಡ್ ವರ್ಕು, ಮತ್ತು ಅದಾದಮೇಲೆ ಡ್ರೈವಿಂಗ್ ಡಿಪಾರ್ಟ್ಮೆಂಟಿಗೆ ಬಂದೆ. ಈಗ ನಮ್ಮ ಸ್ನೇಹಿತರು ನನಗೆ ಅವನ ಸಂರಕ್ಷಣೆ ಮಾಡೋದು ಅಂತ ಹೆಂಗೆ ಅಂತ ಹೇಳ್ಕೊಟ್ರು. ಈಗ ನಾನು ಒಂದು 10-12 ವರ್ಷಗಳಿಂದ ಈ ಹಾವುಗಳನ್ನ ಸಂರಕ್ಷಣೆ ಮಾಡ್ತಾಯಿದ್ದೀನಿ. ನೋಡಿ, ಇದೆಲ್ಲ ಒಂದು 2 ದಿನದಿಂದ ಸಂರಕ್ಷಣೆ ಮಾಡಿದಂಥ ಹಾವು. ನಾನು ಕಾಡಿಗೆ ಹೋಗ್ಬೇಕಿತ್ತು, ಮಳೆ ಅಂದ್ಬಿಟ್ಟು ಹೋಗಿಲ್ಲ. ಹಂಗಾಗಿ ನಿಮಗೆ ಇಷ್ಟು ಹಾವುಗಳನ್ನು ಒಟ್ಟಾಗಿ ಸಿಕ್ಕಿದೆ ನಿಮಗೆ. ನಾವು ಇಟ್ಕೊಳ್ಳೋಂಗಿಲ್ಲ, ಅವಾಗ ತಂದು ಅವತ್ತಕ್ಕೆ ಬಿಡಬೇಕು. ಮಳೆ ಅಂದ್ಬಿಟ್ಟು ನಾನು ಕಾಡಿಗೆ ಹೋಗೋಕ್ಕಾಗಿಲ್ಲ, ಹಂಗಾಗಿ ನಾನು ತಗೊಂಡು ಹೋಗಕ್ಕೆ ಅಂತ ಹೋದರೆ ಮಳೆ ಬಂತು, ಹಂಗೆ ಇಲ್ಲಿ ನಿಂತ್ಕೊಂಡೆ. ಸರ್, ನಾಗರಾವು ಅಂತ ಒಂದೇ ಅಲ್ಲ, ಎಲ್ಲ ನಮ್ಮ ಇಲ್ಲಿ ಸಿಗೋಂಥ ಹಾವುಗಳೆಲ್ಲರೂ ಸಂರಕ್ಷಣೆ ಮಾಡ್ತಾಯಿದ್ದೀವಿ. ಎಲ್ಲ ಹಾವುಗಳನ್ನೂ, ನೀರಾವು, ಕಟ್ಟಾವು, ಕೊಳಕ್ಮಂಡ್ಲ, ರಕ್ತಮಂಡ್ಲ, ಮತ್ತು ನಾಗರಾವು, ಇನ್ನೊಂದು ಬಿಲ್ಲೂರಿ ಹಾವು ಅಂತ ಹೇಳ್ತೀವಿ, ಅದು ಜಾಸ್ತಿ ತೆಂಗಿನ ಮರಗಳಲ್ಲಿರುತ್ತೆ. ಮತ್ತು ಮಣ್ಮುಖ ಶಾನ್ಭವ ಅಂತ ಹೇಳ್ತೀವಿ, ಅದು ಎರಡು ತಲೆ, ಒಂದು ಮೂಢನಂಬಿಕೆಯಿಂದ ತಲೆ ಬಲ ಎರಡೂ ಇರೋದ್ರಿಂದ ಅದನ್ನು ಮೂಢನಂಬಿಕೆಯಿಂದ ಅದನ್ನು ಮಾರಾಟ ಮಾಡೋದು, ಅದೆಲ್ಲ ಮಾಡಿ ಅದು ಜನಗಳಿಗೆ ದಾರಿ ತಪ್ಪಿಸೋಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸರ್, ನಾಗರಾವು ಮತ್ತು ಕಿಂಗ್ ಕೋಬ್ರಾ, ಕಾಳಿಂಗ ನಾಗರಾವು ಅಂತ ಹೇಳ್ತಾರೆ, ಅದನ್ನು ಕಿಂಗ್ ಕೋಬ್ರಾ ಅಂತ ಹೇಳ್ತಾರೆ. ಮತ್ತು ಅದು ಬಿಟ್ಟರೆ ಕೊಳಕ್ಮಂಡ್ಲ, ಕಟ್ಟಾವು, ರಕ್ತಮಂಡ್ಲ, ಮತ್ತು ಇದು ಆಭರಣದ ಹಾವು, ಅದನ್ನು ಹುಸಿನಾಗ ಅಂತ ಹೇಳ್ತೀವಿ, ಆಭರಣದ ಹಾವು ಅಂತೀವಿ, ಟ್ರಿಂಕೆಟು ಅಂತೀವಿ. ಮತ್ತು ಅದು ಬಿಟ್ಟರೆ ನೀರಾವು ಇರುತ್ತೆ, ಹಸ್ರ ಹಾವು, ಕುಕ್ರಿ. ಅದು ಬಿಟ್ಟರೆ ಸರ್ ನಿಮಗೆ ಇನ್ನೊಂದು ಯಾವುದು ಇದು ಬರುತ್ತೆ, ಅದು ಮಣ್ಮುಖ ಮತ್ತು ಕಾಮನ್ ಶಾನ್ಭವ ಅಂತ ಹೇಳ್ತೀವಿ, ಅದು ಈ ಥರದ ಹಾವುಗಳನ್ನ ರಕ್ಷಣೆ ಮಾಡಿದ್ದೀವಿ. ಸರ್, ವಿಷ ಇರೋದು ನಮ್ಮ ಈ ಕಡೆ ಸಿಗೋಂಥದ್ದು 5 ಹಾವುಗಳಲ್ಲಿ ವಿಷ ಸರ್. ಒಂದು ಕಾಳಿಂಗ ನಾಗರಾವು, ಅದು ಬಿಟ್ಟರೆ ನಾಗರಾವು, ಅದು ಬಿಟ್ಟರೆ ಕೊಳಕ್ಮಂಡ್ಲ, ಕಟ್ಟಾವು, ರಕ್ತಮಂಡ್ಲ, 5 ಹಾವಲ್ಲಿ ವಿಷಗಳು ಇರುತ್ತೆ ಸರ್. ಈ ಕಡೆ ಟೋಟಲು 300 ಇಂತ ಹೆಚ್ಚಿನ ಹಾವುಗಳಲ್ಲಿ ವಿಷ ಇರುತ್ತೆ. ನಮ್ಮ ಈ ಕಡೆ ಕರ್ನಾಟಕದಲ್ಲಿ ಸಿಗೋಂಥ ಹಾವುಗಳಲ್ಲಿ 5 ಹಾವುಗಳಲ್ಲಿ ವಿಷ, ಅದರಲ್ಲಿ ನಮ್ಮ ಈ ಕಡೆ ಸಿಗಲ್ಲ. ಆಗೊಂಬೆ, ಧರ್ಮಸ್ಥಳ, ಮತ್ತು ಕೊಡಗು, ಕೇರಳ ಕಡೆಗೆ ತುಂಬ ತಂಪವಾಗಿ ತಂಪಾದಂಥ ಒಂದು ಜಾಗದಲ್ಲಿ ಕಾಳಿಂಗ ನಾಗರಾವು ಇರುತ್ತೆ. ಅದು ಬಿಟ್ಟರೆ ಇಲ್ಲಿ ನಮ್ಮ ಸಿಗೋಂಥ ಹಾವು 4 ಜಾತಿ ಹಾವುಗಳು ಸಿಗುತ್ತೆ ಸರ್. ಒಂದು ಕಟ್ಟಾವು, ಒಂದು ಕೊಳಕ್ಮಂಡ್ಲ, ಒಂದು ರಕ್ತಮಂಡ್ಲ, ಒಂದು ನಾಗರಾವು. ಸರ್, ಜೀವನ ಅಂತ ಹೇಳೋಕ್ಕೋದ್ರೆ ಒಂದು ನೋಡಿ, ಇದು ಈ ಹಾವು ನಮಗೆ ಸಿಗಲ್ಲ. ಪ್ರಕೃತಿ ಎಷ್ಟು ನಮಗೆ ಒಂದು ನೋಟ, ಸಮಾಧಾನ, ಒಂದು ಆದ ತಕ್ಷಣ ಅನ್ನೋ ಒಂದು ಇದು ಅದನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ದುಡ್ಡಿಗೆ ಡಿಮ್ಯಾಂಡ್ ಮಾಡೋದಾಗಲಿ ಅಥವಾ ನಾವು ಬರಲ್ಲ ಅಂತ ಹೇಳೋದಾಗಲಿ ಹಂಗೆ ಮಾಡೋದಾಗಲಿ ಇದನ್ನು ಹೊಡೆದು ಸಾಯಿಸಾಕ್ಬಿಡ್ತಾರೆ ಸರ್. ಇದನ್ನು ಅದು ಮತ್ತು ಅವರು ಒಡೆಯೋಕೆ ಆಗದಂಥ ಜಾಗಗಳಲ್ಲಿ ಸೇರ್ಕೊಂಡಿರುತ್ತೆ. ಅವಾಗ ತುಂಬನೇ ಕಷ್ಟ ಆಗಿ ಅವ್ರಿಗೆ, ಮತ್ತು ನಮ್ಮ ದೇವರು ಅಂತ ಒಂದು ಏನು ಇದು ಮಾಡಿದರೆ ಅದರಿಂದನೂ ಭಯ ಇರುತ್ತೆ ಅವ್ರಿಗೆ, ನಾವು ಸಾಯಿಸ್ಬಿಟ್ರೆ ಏನಾರು ಆಗ್ಬಿಡುತ್ತೇನೋ, ನಾವು ಅದನ್ನು ಕೊಲ್ಲಬಾರ್ದು, ಅದನ್ನು ರಕ್ಷಣೆ ಮಾಡಬೇಕು, ಕರೆಸ್ಬೇಕು ಅಂತೇಳಿ ನಮಗೆ ಫೋನ್ ಮಾಡ್ತಾರೆ ಸರ್. ಫೋನ್ ಮಾಡಿದಾಗ ನಾವು ಹೋಗಿ ಇದನ್ನು ಸಂರಕ್ಷಣೆ ಮಾಡ್ತೀವಿ. ಮಾಡಿದಾಗ ಅವ್ರು ಈ ಥರದ್ದೊಂದು ಚಾಕ್ಲೇಟ್ ಡಬ್ಬ ಕೊಡ್ತಾರೆ, ಡಬ್ಬದಲ್ಲಿ ಹಾಕೋತೀವಿ, ಏನು ಕೊಡ್ಬೇಕಪ್ಪ ಅಂತ ಕೇಳ್ತಾರೆ. ನಿಮ್ಮ ಖುಷಿಯಿಂದ ಏನು ಕೊಡ್ತೀರಾ ಕೊಡಿ ಅಂತ ಅಂತೀವಿ ಸರ್. ಇರೋರು 200 ಕೊಡ್ತಾರೆ, ಇಲ್ಲದವರು ನಾವೇ ಇಲ್ಲದವ್ರ ಹತ್ರ ನಾವೇನೇ ಬೇಡಿ ಅಂದ್ಬಿಟ್ಟು ಬಂದ್ಬಿಡ್ತೀವಿ. ಏನಾದರೂ ಒಂದು 100, 200, 300 ಅಷ್ಟೇ ಸರ್. ರಕ್ಷಣೆ ಅಂತ ಏನಿಲ್ಲ ಸರ್, ನಾವು ಆವನ ಮಕ್ಕಳಲ್ಲ, ನಾವು ಜನಗಳ ಮಕ್ಕಳೇ. ಆದ್ರೂ ಕಚ್ಚಿದಾಗ ಜನಗಳಿಗೆ, ರೈತರುಗಳಿಗೆ, ಸಾಮಾನ್ಯ ರೈತರುಗಳು ಮತ್ತು ಈ ಕಾರ್ಮಿಕರಿಗೆ ಜಾಸ್ತಿ ಇದು ಕಚ್ಚುತ್ತೆ ಸರ್. ಇದು ಈಗ ರೈತರುಗಳು ದಿನನಿತ್ಯ ನಿಮಗೆ ಗೊತ್ತು ಯಾವ್ಯಾವ ಸೆತ್ತಗಳು, ಬಾಳೆ ತೋಟ ಆಗಿರ್ಬೋದು, ಗದ್ದೆ ಆಗಿರ್ಬೋದು, ರಾಗಿ, ಜೋಳ, ಕಬ್ಬು. ಸಾಮಾನ್ಯ ಕಬ್ಬು ತುಂಬ ಡೇಂಜರ್ ಸರ್, ಕಬ್ಬಲ್ಲಿ ಕೊಳಕ್ಮಂಡ್ಲಗಳೇ ಜಾಸ್ತಿ ಇರುತ್ತೆ. ನಿಜವಾಗ್ಲೂ ಹೇಳ್ಕೋಬೇಕು ಅಂದ್ರೆ ಅವರೇ ಸರ್ ನಮ್ಮ ಕಣ್ಣು ಕಾಣ ದೇವರುಗಳು, ಯಾಕಂದರೆ ಕಬ್ಬು ಕಡಿ ಅಂತ ಅವರು. ಅಲ್ಲಿ ಯಾವ್ಯಾವ ಪ್ರಾಣಿಗಳು ಸೇರ್ಕೊಂಡಿದ್ದ ಗೊತ್ತಾಗಲ್ಲ, ಯಾಕಂದರೆ 1.5 ವರ್ಷ ಗಂಟ ಕಬ್ಬನ್ನ ಬೆಳೆದು ಅದನ್ನು ಕಟ್ ಮಾಡೋ ಗಂಟ 1-1.5 ವರ್ಷ ಆಗೇ ಆಗುತ್ತೆ. ಅವಾಗ ಅಲ್ಲಿ ಈ ಯಾವ ಪ್ರಾಣಿಗಳು ಸೇರ್ಕೊಂಡಿರ್ತ ಅಂತ ಗೊತ್ತಾಗೋದೇ ಇಲ್ಲ. ಅದಂತೂ ತುಂಬನೇ ನಮ್ಮ ಲೆಕ್ಕ ಬಿಡಿ, ಅವರು ಹೇಳ್ದಾಗ ಹೋಗ್ತೀವಿ ಅದು ಎಲ್ಲಿರುತ್ತೆ ಅಂತ ಒಂದು ಸೇಫ್ಟಿ ಒಂದು ಸ್ಟಿಕ್ಕರ ಇಟ್ಕೊಂಡಿರ್ತೀವಿ, ಅದ್ರ ಬಗ್ಗೆ ಏನು ಅಂತ ನಮ್ಗೆ ಗೊತ್ತಿರುತ್ತೆ. ಪಾಪ ಅವ್ರಿಗೇನು ಗೊತ್ತಾಗಲ್ಲ ಸರ್, ಅವ್ರಿಗೆ ಚಿರತೆಗಳಿರ್ಬೋದು ಮತ್ತು ಹಾವುಗಳಿರ್ಬೋದು, ಇನ್ನೇನೇನೋ ಪ್ರಾಣಿಗಳು, ಕರಡಿ ಇರ್ಬೋದು. ಹಂಗಾಗಿ ತುಂಬನೇ ಅವ್ರಿಗೆ ಸೇಫ್ಟಿನೇ ಇಲ್ಲ ಹೇಳಬೇಕು ಅಂತಂದು. ಇದನ್ನು ನಾವಂತೂ ಹುಡಿಕೊಂಡು ಹೋಗಲ್ಲ ಸರ್, ಮನೆಗಳ ಹತ್ರ ಮತ್ತು ಅವರು ಕೆಲಸ ಮಾಡೋ ಜಾಗದಲ್ಲೇ ಕಂಡಾಗ ನಾವು ಫೋನ್ ಮಾಡ್ತಾರೆ ಸರ್. ಫ್ಯಾಕ್ಟ್ರಿಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಜಮೀನುಗಳಾಗಿರ್ಬೋದು, ಅವ್ರು ವಾಸ ಮಾಡೋ ಅಂಥ ಜಾಗದಲ್ಲಿ ಇವು ಸೇರ್ಕೊಂಡಾಗ ನಾವು ಫೋನ್ ಮಾಡ್ತಾರೆ ಸರ್. ಹೋಗ್ತೀವಿ, ಕೆಲವರು ಕಾಡಲ್ಲಿ ಬಿಟ್ಟರೆ ಬದುಕಲ್ಲ ಅಂತ ಹೇಳ್ತಾರೆ. ಅದು ಬದುಕುತ್ತಾ ಬಿಡುತ್ತಾ ಪ್ರಕೃತಿ ನಾವು ಅಂತೂ ಮಾಡಿಲ್ಲ ಸರ್. ಪ್ರಕೃತಿಯಲ್ಲಿ ಎಲ್ಲ ಸೃಷ್ಟಿ ಮಾಡೋದ್ರಲ್ಲಿ ಪ್ರಕೃತಿ ನಾವು ಒಬ್ಬರಿದ್ದೀವಿ. ಹಂಗಾಗಿ ಸಿಕ್ಕಿದಂಥ ಅವನ್ನ ತಗೊಂಡೋಗಿ
ಒಂದು ಕಾಡಿಗೆ ಬಿಟ್ಟು ಬರ್ತೀವಿ ಸರ್, ಕಾಡು ಮಧ್ಯದಲ್ಲಿ ಹೋಗಿ ಒಂದು ಕೆರೆ ಇರೋ ಜಾಗ, ಅದಕ್ಕೆ ಅವ್ರಿಗೂ ಏನೋ ಸೇಫ್ಟಿ ಇರಬೇಕು ಅಲ್ಲಿ ಅಂತ ಮಾಡೋಂಥ ಒಂದು ಫಾರೆಸ್ಟ್ ಅವ್ರಿಗೂ ಆ ಥರ ನೋಡಿ ಒಂದು ಒಳ್ಳೆ ಜಾಗದಲ್ಲೇ ಬಿಟ್ಟು ಬರ್ತೀವಿ ಸರ್. ಅಂತಂದರೆ ಒಂದು ಭೂಮಿಗೆ ಬಂದ್ಬಿಟ್ಟಿದ್ದೀವಿ, ಏನಾದರೂ ಒಂದು ಮಾಡಬೇಕು. ಈಗ ಹೆಸರು ಮಾಡೋಕ್ಕೆ ಕೆಲವರು ದುಡ್ಡಿರೋನು ಚಿನ್ನ ಹಾಕೊಂಡು ಒಳ್ಳೆ ಕಾರ್ ತಗೊಂಡು ಅವನ ಕಡೆ ನಾಲ್ಕು ಜನ ತಿರುಗಿ ನೋಡೋ ಥರ ಮಾಡ್ಕೊತಾರೆ. ನಮ್ಮಲ್ಲಿ ಏನಪ್ಪ ಅಂದ್ರೆ ನಮ್ದು ಎರಡು ಜೀವ ಉಳಿಸ್ತಾ ಇದೀವಿ ಸರ್, ನಮಗೆ ನಾನು ಅನ್ಕೊಂಡ್ರೆ ಎರಡು ಜೀವ ಉಳಿಸ್ತೀವಿ, ಒಂದು ಆವುದು ಒಂದು ಮನೆಯವರು ನೆಮ್ಮದಿಯಾಗಿರೋ ಥರ ಒಂದು ಇದು, ಇದರಲ್ಲೇ ನಮಗೆ ಒಂದು ತೃಪ್ತಿ ಇದೆ. ಒಂದೇ ಆಯ್ಕೆ ಅಂತಲ್ಲ ಸರ್, ಈಗ ನಂಜುಂಡೇಶ್ವರ ಅರಕೆ ಗುಳಿ ಅಂತ ಬಿಟ್ಟಂಥದ್ದಕ್ಕೆ ಆಕ್ಸಿಡೆಂಟು, ಕಾಲು ಜರ, ಬಾಯಿ ಜರ ಅಥವಾ ಇನ್ನೇನಾರ ಗುದ್ದಾಟದಲ್ಲಿ ಲೇಟ್ ಆಗಿದ್ದು ಅದೆಲ್ಲ ನಾವೇ ನೋಡ್ಕೊತಾ ಇದ್ವಿ ಸರ್. ಹಂಗಾಗಿ ಜನಗಳು ದೇವ್ರು ಒಳ್ಳೇದು ಮಾಡ್ತಾನೆ, ದೇವ್ರು ಒಳ್ಳೇದು ಮಾಡ್ತಾರೆ ಅಂತೆಲ್ಲ ಜನಗಳ ಮೇಲೆ ನಂಬ್ಕೊಂಡು ಹೋಗಿದ್ವಿ ಸರ್. ಈಗ ಜನಗಳೇ ದೇವರಾಗಿ ಬಂದು ನಮಗೆ ಏನು ಅಂಥ ಟೈಮಲ್ಲಿ ಏನಾರು ಬಂದಾಗ ಅವರೇ ನಮಗೆ ರಕ್ಷಣೆ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ನೋಡೋಣ ಏನು ಮಾಡ್ತಾರೆ ಗೊತ್ತು. ಹಾಸ್ಪಿಟ್ಲಲ್ಲಿ ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ ಉಚಿತವಾಗಿ ಅವ್ರಿಗೆ ಚಿಕಿತ್ಸೆ ಆಗಬೇಕು ಸರ್. ನಮ್ಮ ಗೆಳೆಯನಿಗೆ ಒಬ್ಬನಿಗೆ ಕಚ್ಚಿಬಿಟ್ಟು 3 ಲಕ್ಷ ಖರ್ಚಾಗಿದೆ ಜೆ ಎಸ್ ಎಸ್ ಹಾಸ್ಪಿಟ್ಲಲ್ಲಿ. ಉತ್ತರದಲ್ಲಿ ಹಾವಿರಲ್ಲ, ಹಾವಿದ್ರೂ ಕೂಡ ಅದಕ್ಕೆ ತುಂಬ ತೊಂದರೆ ಆಗುತ್ತೆ. ಯಾವ ಥರ ತೊಂದರೆ ಆಗುತ್ತೆ ಅಂದರೆ ಅವ್ರು ಹಾಲು ಹಾಕಿದಾಗ ಸರ್ ಆ ಮೂಗಿಗೆ ಮಣ್ಣು ಹೋಗಂತದ್ದು, ಕಣ್ಣಿಗೆ ಮಣ್ಣು ಹೋಗಂತದ್ದು, ಮತ್ತೆ ಅದಕ್ಕೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಸರ್. ಅದಕ್ಕೆ ಈ ಹಾಲು ಕುಡಿತದೆ ಅದು ಸರ್? ಹಾಲು ಕುಡಿಯಲ್ಲ, ಇದು ಇಲ್ಲಿ ಕಪ್ಪೆಗಳು ಮೊಟ್ಟೆಗಳು ಸಣ್ಣ ಸಣ್ಣ ಪಕ್ಷಿ ಮರಿಗಳು ಇದ್ರದ್ದು ಆಹಾರ ಸರ್ ಇದು. ಸರ್ ಈಗ ಪುಂಗಿ ಊದಿದ್ರೆ ಅವೆಲ್ಲ ಬರ್ತದೆ ಅಂತಾರಲ್ಲ, ಅದು ನಿಜನಾ ಅದು? ಸರ್ ಅವು ಪುಂಗಿ ಊದ್ರೆ ಬರಲ್ಲ ಸರ್. ನೋಡಿ ನಮ್ಮ ರೊಟೇಷನ್ ನೋಡಿ, ಈಗ ಈಗ ನೋಡಿ, ಈಗ ನನ್ನ ಬಟ್ಟೆ ಕಡೆ ನೋಡ್ತಾ ಇದೆ ಅವು ನೋಡಿ, ಹಿಂಗೆ ಹಿಂಗೆ ಇಷ್ಟೇ ಸರ್ ಇದು. ಕಿವಿಲ್ಲ ಇದಕ್ಕೆ, ನಮ್ಮ ನೆಲದ ಪರ್ಸನ್ ಓಡಾಡ್ತೀವಲ್ಲ ಅದ್ರ ಸೌಂಡ್ಗೆ ಅದು ಇದು ಮಾಡ್ತೀವಿ ಸರ್. ಪುಂಗಿ ಕಿವಿ ಇಲ್ಲ ಇದಕ್ಕೆ ನೋಡಿ, ಕಿವಿ ಇಲ್ಲ ಮತ್ತೆ ಕಾಲಿಲ್ಲ ಇದಕ್ಕೆ, ಅದು ಬಿಟ್ರೆ ಇನ್ನೆಲ್ಲ ಇದೆ ಸರ್. ಇದು ಗೋಧಿ ನಾಗರ ಇದು ಸರ್? ಗೋಧಿ ನಾಗರ ಅಂತ ಎಲ್ಲ ಕೇಳ್ತಾರೆ, ಇದು ನೋಡಿ ಅದ್ರ ಮೈ ಗೋಧಿ ತರ ಇದೆ, ಆದ್ರೆ ಕಲರ್ ಬೇರೆ ಬೇರೆ. ಇಲ್ಲೇ ನಿಮ್ಗೆ 3 ಕಲರ್ 4 ಕಲರ್ ಆವುಗಳಿದೆ, ಇಲ್ಲಿ ಒಂದು ಕಪ್ಪು ಮತ್ತೆ ಒಂದಿದು ಗೋಧಿ ಅಂತ ಹೇಳೋದು ಏನಂತಂದ್ರೆ ಸರ್, ಇದು ಗೋಧಿ ಕಲರ್ ಆವು, ಅದಕ್ಕೆ ಮೈ ಗೋಧಿ ತರ ಇರುತ್ತೆ ಅಷ್ಟೇ. ಕಿವಿ ಇಲ್ಲ ಇದಕ್ಕೆ ನೋಡಿ, ರೊಟೇಷನ್ ಅಷ್ಟೇನೆ. ನೀವು ಈ ಕಡೆ ಹೋದ್ರೆ ನೀವು ಈ ಕಡೆ ಹೋಗುತ್ತೆ ಆ ತರ.